ಬಾತ್ರೂಮ್ ನೀರ್ಲಿಂದ ಹಿಡಿದು ಕಸವರೆಗೂ ಶಾಲೆ ಪ್ರತಿ ಒಂದು ಕೆಲಸ ನಾವೇ ಮಾಡ್ಬೇಕ್ರಿ. 50 ವರ್ಷಕ್ಕೆ ನಮ್ಮನ್ನ ರಿಟೈರ್ಡ್ ಮಾಡ್ತಾರೆ, ನಾವ್ ಹೆಂಗ್ ಬದುಕಬೇಕು ವಿಧವೆಯರು? ನೀವು ಮಾಡ್ಲಿಲ್ಲ ಅಂತಂದ್ರೆ ದೀಪಾವಳಿ ಹಬ್ಬದ ನಂತರ ಕರ್ನಾಟಕ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಅಡುಗೆಯನ್ನ ನಿಲ್ಲಿಸಿ. ಶಿಕ್ಷಣ ಸಚಿವರಾಗಿರ್ಬೋದು, ಸಿಎಂ ಆರ್ ಆಗಿರ್ಬೋದು, ಮತ್ತು ಬೇರೆದವರಾಗಿರ್ಬೋದು, ಅವ್ರ ಮನೆಗೆ ನುಗ್ಗುವಂತ ಕೆಲಸ ನಾವ್ ಮಾಡ್ತೀವಿ. ಇಡೀ ರಾಜ್ಯಾದ್ಯಂತ ಕೆಲಸ ಮಾಡುವಂತಹ ಬಿಸಿಯೂಟ ನೌಕರರು, ಅಕ್ಷರ ದಾಸೋಹ ಯೋಜನೆಯಡಿ ಕೆಲಸ ಮಾಡುವಂತಹ ಬಿಸಿಯೂಟ ನೌಕರರು ಇವತ್ತು ಮತ್ತೊಮ್ಮೆ ಹೋರಾಟಕ್ಕೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಕೂತಿದ್ದಾರೆ. ಸುದೀರ್ಘ ಕಾಲ ಕೆಲಸ ಮಾಡಿದಂಥವ್ರನ್ನ ಬರಿಗೈಲಿ ಮನೆಗೆ ಕಳಿಸ್ಲಾಗ್ತಾ ಇದೆ. ಸೊ ಮುಂದೆ ನಮ್ಮ ಬದುಕು ಏನು ಅನ್ನುವಂಥ ಅತಂತ್ರ ಆತಂಕದ ಬದುಕನ್ನು ಅವ್ರು ನಡೆಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸರ್ಕಾರವನ್ನು ತಮ್ಮ ಬದುಕಿಗೆ ಭದ್ರತೆಯನ್ನು ಒದಗಿಸಿ ಅನ್ನುವಂತಹ ಬೇಡಿಕೆಯನ್ನು ಇಟ್ಕೊಂಡು ಹೋರಾಟಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ಅವರ ಮುಖಂಡರು ಮಾಲಿನಿ ಮೆಸ್ತ, CITU ಸಂಘಟನೆ, ಬಿಸಿಯೂಟ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಅವ್ರ ಜೊತೆ ಮಾತಾಡೋಣ. ಏನೆಲ್ಲ ಬೇಡಿಕೆಗಳಿದ್ದಾವೆ, ಯಾವ ಬೇಡಿಕೆಗಳ ಒಂದು ಪ್ರಮುಖವಾದಂತಹ ಅಂಶವನ್ನು ಅವರು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ? ಯಾಕಂದರೆ ನೌಕರರು ಅಂತ ಬಂದಾಗ ಸಾಕಷ್ಟು ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇರ್ತಾರೆ. ಹೀಗಿರುವಾಗ ಪ್ರಮುಖವಾಗಿ ಯಾವ ಬೇಡಿಕೆಗಳು ತತ್ಕ್ಷಣದಲ್ಲಿ ನೌಕರರಿಗೆ ಈಡೇರಬೇಕು ಅನ್ನುವಂಥದ್ದನ್ನು ಅವರಿಂದ ತಿಳ್ಕೊಳ್ಳೋಣ. ಬಹಳ ಪ್ರಮುಖವಾಗಿ 60 ವರ್ಷ ವಯಸ್ಸಾಗಿದೆ ಅನ್ನುವಂಥ ಹೆಸರಿನಲ್ಲಿ ಇವರನ್ನು ಕಡ್ಡಾಯವಾಗಿ ನಿವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಸುಮಾರು 6,000 ನೌಕರರನ್ನ ಈಗಾಗಲೇ ಕೆಲಸದಿಂದ ಕೈಬಿಟ್ಟಿದ್ದೀರಿ. ಶಾಲೆಗಳು ಮರ್ಜಾದರೆ ಇವರನ್ನ ಕೆಲಸದಿಂದ ಕೈಬಿಡ್ತೀರಿ. ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆದರೆ ಇವರನ್ನ ಕೈಬಿಡ್ತೀರಿ. ವಿಧವೆಯರಿದ್ದಾರೆ, ವಿಚ್ಛೇದಿತರಿದ್ದಾರೆ, ಮತ್ತು ಸಿಂಗಲ್ ಮಹಿಳೆಯರು, ಬೇರೆ ಯಾವುದೇ ರೀತಿಯ ಆಧಾರ ಇಲ್ಲದೇ ಇರುವರು. ನೀವು ಏಕಾಏಕಿಯಾಗಿ ಅವರನ್ನ ಖಾಲಿ ಕೈಯಲ್ಲಿ ಕಳಿಸಿಬಿಟ್ರೆ ಅವರ ಮುಂದಿನ ಜೀವನದ ಪ್ರಶ್ನೆ ಏನು? ರಾಜ್ಯದಲ್ಲಿ ನೀವು ಎಲ್ಲರಿಗೂ ಸಬಲೀಕರಣ ಮಾಡ್ತೀವಿ, ನಿಮ್ಮದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತಹ ಈ ತಾಯಂದಿರ ಬದುಕನ್ನು ಹಸನ ಮಾಡಲಿಕ್ಕೆ ಯಾಕೆ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಒಂದು ಪ್ರಶ್ನೆ ಇರುವಂಥದ್ದು. ಜೊತೆಗೆ ಬಜೆಟ್ನಲ್ಲಿ 1,000 ರೂಪಾಯಿ ಘೋಷಣೆ ಆಯಿತು, ಆದರೆ ಇದುವರೆಗೆ ಬಿಡುಗಡೆಯನ್ನು ಮಾಡಿಲ್ಲ. ಸಾದಿಲ್ವಾರಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯ ಅಡಿಗೆಯವರಿಂದ ಅದನ್ನು ಖಾತೆಯ ಹೆಸರನ್ನು ಬದಲಾಯಿಸಿ SDMC ಖಾತೆಗೆ ಅಧ್ಯಕ್ಷರಿಗೆ ಕೊಟ್ಟಿದ್ದೀರಿ. ಅಂದರೆ ನಾವು ಕೇಳ್ತಾ ಇರೋದು, ನಿಮಗೆ ಈ ಶಾಲೆಗೆ ಒಂದು ಸಂಬಂಧ ಇರುವಂತಹ ಈ ಅಡಿಗೆಯವರ ಒಂದು ಸೈನಿಂಗ್ ಅಥಾರಿಟಿಯನ್ನು ಕೂಡ ನೀವು ವಾಪಸ್ ತಗೊಂಡಿದ್ದೀರಿ ಅಂತಂದರೆ ಇವರು ಜೀತದಾಳುಗಳ ಹೀಗೆ ಬಂದು ಹೀಗೆ ಹೋಗಲಿಕ್ಕೆ 22 ವರ್ಷದ ವಯಸ್ಸಾದ ಕೆಲಸವನ್ನು ಮಾಡಿದ್ದಾರೆ. ಇವರ ಬದುಕನ್ನು ನೀವು ಹಸನ ಮಾಡೋ ಬದಲಿಗೆ ಇವರ ಕೆಲಸವನ್ನೇ ನಿರ್ನಾಮ ಮಾಡಲಿಕ್ಕೆ ಹೊರಟಿರುವಂಥ ಕ್ರಮ ನಾವು ಖಂಡಿಸ್ತೀವಿ. ಸರ್ಕಾರ ಈ ಪ್ರಮುಖವಾದಂಥ ಬೇಡಿಕೆಗಳ ಆಧಾರದಲ್ಲಿ ನಮ್ಮ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿ ಬೇಡಿಕೆಗಳನ್ನು ಈಡೇರಿಸಬೇಕು. ನೀವು ಮಾಡಲಿಲ್ಲ ಅಂತಂದರೆ ದೀಪಾವಳಿ ಹಬ್ಬದ ನಂತರ ಕರ್ನಾಟಕ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಅಡುಗೆಯನ್ನು ನಿಲ್ಲಿಸಿ ಇದೇ ಫ್ರೀಡಂ ಪಾರ್ಕ್ ನಾವು ಬರಬೇಕಾಗತ್ತೆ, ಅದಕ್ಕೆ ಅವಕಾಶ ಕೊಡಲಾರದಿದೆ, ಅಲ್ಲಿ ಕ್ರಮವನ್ನು ಕೈಗೊಳ್ತೀರಿ ಅನ್ನುವಂಥ ವಿಶ್ವಾಸ ಇದೆ. ಆ ವಿಶ್ವಾಸವನ್ನು ಕಳ್ಕೊಳ್ಬಾರ್ದು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕ್ಕಿರುವುದು. ಮಹಿಳಾ ವರ್ಗ ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಮತವನ್ನು ಕೊಟ್ಟಿದೆ, ಅದರೊಳಗೆ ಈ ನೌಕರರು ಕೂಡ ಸೇರ್ಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರಿಗೆ ಪ್ರಬಲವಾಗಿ ಏನು ಆಗ್ರಹವನ್ನು ಮಾಡ್ತಾ ಇದ್ದಾರೆ, ಯಾವ ಬೇಡಿಕೆಗಳನ್ನು ಅವರು ಈಡೇರಿಸ್ಕೊಳ್ಳದೆ ಇಲ್ಲಿಂದ ಎದ್ದೋಗೋದಿಲ್ಲ ಅನ್ನೋಂಥದ್ದನ್ನು ಅವರನ್ನೇ ಕೇಳೋಣ. ಕೆಲಸ ಮಾಡೋಕತ್ತು 20 ವರ್ಷ ಐತ್ರಿ, ಬರೀ 3,600 ರೂಪಾಯಿದಾಗ ಯಾರು ಬದುಕ್ತಾರೆ ಹೇಳ್ರಿ? ಈಗಿನ ಕಾಲದಾಗ ಮನೆ ಬಾಡಿಗೆ ರೀ, ಮತ್ತಿವಾಗ ಸ್ವಂತ ಮನೆ ಕೂಡ ಇಲ್ಲ ರೀ, ಸ್ವಂತ ಮನೆ ಇಲ್ಲ, ಏನೇ ಇಲ್ಲ, ಇಷ್ಟು ಪಗಾರದಾಗ ಹೆಂಗೆ ಬದುಕಬೇಕ್ರಿ ನಾವು? ಫಸ್ಟಿಗೆ 300 ರೂಪಾಯಿಲಿಂದ ದುಡ್ದೇವ್ರಿ, 300 ರೂಪಾಯಿಲಿಂದ ಈಗ 3,600 ರೂಪಾಯಿ ಬರ್ತೈತ್ರಿ. ಆದ್ರೆ ತಮ್ಮನೆ ನಾ ಏನ ಬದುಕತ್ರೆ, ಹೆಂಗೆ ಬದುಕಬೇಕ್ರಿ ನಾವು? ಶಾಲೆ ಪ್ರತಿ ಒಂದು ಕೆಲಸ ನಾವೇ ಮಾಡ್ಬೇಕ್ರಿ. ಕಸ ಬರಿ ಬಾತ್ರೂಮ್ನಾಗ ನೀರ್ಲಿಂದ ಹಿಡಿದು ಕಸ ಹೊರಗೋವರೆಗೂ ನಾವೇ ಮಾಡ್ಬೇಕ್ರಿ. ನಾವು ಹೋಗ್ಲಾರ್ದ ಯಾವ ಕೆಲಸನೂ ಆಗಲ್ಲ. ನಾವೇ ಫಸ್ಟ್ ಬರ್ತೀವ್ರಿ, ಹೋಗ್ತೀವ್ರಿ ಶಾಲೆಗೆ, ನಾವೇ ಫಸ್ಟ್ ಹೋಗ್ತೀವಿ, ಅವರೇ ನೆಕ್ಸ್ಟ್ ಬರ್ತಾರೆ. ಹಾಂ, ನಮ್ಗೆ ಇಷ್ಟು ಪಗಾರ ಅಂದ್ರೆ ಹೆಂಗೆ ಬದುಕಬೇಕ್ರಿ ಮೇಡಮ್? ಅವ್ರು ನಾವು ಕೆಲಸಕ್ಕೆ ಸೇರುವಾಗ ಇದುವೇ ಇದ್ದೆ ರೀ, ನನಗೆ ಬರೀ 650 ರೂಪಾಯಿ ಸಂಬಳ ಇತ್ತು ರೀ. ಇಡೀ ಗಂಟ ನಮಗೇನು ಕೊಡಲ್ಲ ಅಂದ್ರೆ ನಾಳೆ 50 ವರ್ಷಕ್ಕೆ ನಮ್ಮನ್ನು ರಿಟೈರ್ಡ್ ಮಾಡ್ತಾರೆ. ನಮಗೇನು ಕೊಡಲ್ಲ ಅಂದ್ರೆ ನಾವು ಹೆಂಗೆ ಬದುಕಬೇಕು ವಿಧವೆಯರು? ಸರ್ಕಾರದವರು ಎಲ್ಲ ಆಶ್ವಾಸನೂ ಕೊಡ್ತಾರೆ, ಆದರೆ ನಮ್ಮ ದುಡಿಯುವಂಥ ಹೆಣ್ಮಕ್ಳು ಯಾಕೆ ಕೊಡಲ್ಲ? ಅವರು 170 ಮಕ್ಕಳು ಅದಾವು, 4 ಜನ ಅಡುಗೆ ಮಾಡ್ತೀವಿ. ಈ ಮೂವರನ್ನ ತೆಗಿತೀವಿ ಅಂತ ಹೇಳ್ತಾರೆ ರೀ. ನಾವು ಒಬ್ಬ ಹೆಣ್ಮಕ್ಳು ಇಟ್ಕೊಂಡು ಮೂವರನ್ನ ತೆಗಿತೀವಿ ಅಂತ ಹೇಳ್ತಾರೆ. ನಾವು ಎಲ್ಲಿಗೆ ಹೋಗ್ಬೇಕು? 10 ರೂಪಾಯಿ ಇದ್ದಂಗೆ ದುಡಿದೀವಿ ನಾವು. ಆದ್ರೂ ಕೂಡ ನಮ್ಗೆ SDMC ಇರೋದು ಭಾಳ ಹಿಂಸೆ ಆಗಿಬಿಟ್ಟಿದೆ. ನಾವು ಅವ್ರಿಗೇನಂತಾರೆ, ಅಡುಗೆ ಚೆನ್ನಾಗಿ ಮಾಡೋಲ್ಲ, ಅಡುಗೆ ಒತ್ತೈತಿ, 21 ವರ್ಷ ಆಯ್ತು ನಾವು ಅಡುಗೆ ಮಾಡೋಕೆ. ಈಗ ಬಂದು ಹೇಳ್ತಾರೆ ಅವ್ರು SDMC ಅಡುಗೆ ಚೆನ್ನಾಗಿ ಮಾಡೋಲ್ಲ, ಅನ್ನ ಒತ್ತೈತಿ, ಸಾಂಬಾರು ಒತ್ತೈತಿ, ಚೆನ್ನಾಗಿರುತ್ತೆ ಅಡುಗೆ. ಎಲ್ಲರೂ ಪಂಚಾಯತಿಯರು ಪೀಡೆಯರು ಅವರೆಲ್ಲ ಊಟ ಮಾಡಿ ಹೋಗ್ತಾರೆ ರೀ. ಒಂದ್ಸಲ ಬೀವರು ಬಂದು ಊಟ ಮಾಡಿಗ್ಯಾರ. ಆದರೂ ಸಹ ಇವರು ನಮ್ಗೆ ಸರಿಗೆ ಆಗಲ್ಲ ಅಡುಗೆ, ಮೂವರೂ ತೆಗಿಬೇಕು ನಾವು ಅಂತೇಳಿ ಎಲ್ಲ ರೆಡಿ ಇದು ಮಾಡ್ಯಾರ ರೀ. ಅಂತ ಕಿರಿಕಿಳ ರೀ ನಮ್ಗೆ, ಅಳೋದೊಂದು ನಾವು ಅತ್ತೆ ಬಿಡ್ತೀವಿ ಒಂದು ದಿವಸ ಅಂತ ನಮ್ಗೆ ತ್ರಾಸ ಕೊಟ್ಟರು ಅವರು. ನೌಕರರು ಗುಲಾಮ
ನೌಕರ ಕೆಲಸ ಕಾಯಂ ಆಗಲೇಬೇಕು 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 ಕೆಲಸಿಯ ತನಕ ಹೋರಾಟ ಗೆಲ್ಲುವ ತನಕ ಹೋರಾಟ ಎಣ್ಣೆ ಬರಲಿ ಎಸ್ಸಿಡಿಎಂಸಿ ಅಧ್ಯಕ್ಷರು ಎಸ್ಸಿಡಿಎಂಸಿ ಅಧ್ಯಕ್ಷರಿಗೆ ಏಕಾಏಕಿ ಜಂಟಿ ಖಾತೆ ಹೆಂಗೆ ಕೊಟ್ಟರು ಈ ಹಿಂದೆ ಮುಖ್ಯ ಅಡಿಗೆದಾರಿಗೆ ಎಚ್ಎಂಆರ್ಗೆ ಜಂಟಿ ಖಾತೆ ಇತ್ತು ಯಾವ ಸಮಸ್ಯೆಗಳನ್ನು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಿ ಇದ್ದಿಲ್ಲ ಆದರೆ ಇವತ್ತಿನ ಪರಿಸ್ಥಿತಿ ಏನಾಗೈತಪ್ಪ ಅಂದರೆ ಮನೆಯಲ್ಲಿ ಅವ್ರ ಮೆಂಬರ್ಗಳನ್ನು ಕುಟುಂಬದವರನ್ನೇ ಇವತ್ತು ಸ್ಕೂಲ್ನಲ್ಲಿ ಅಡುಗೆ ಮಾಡೋಕ್ಕೆ ತಗೊಂಡಿದ್ದಾರೆ ಅಂತ ಒಂದು ರಾಜಕೀಯ ಪರಿಸ್ಥಿತಿ ಇವತ್ತು ಬಿಸಿ ಊಟದಲ್ಲಿ ಇವತ್ತು ನಡೀತಾ ಇದೆ ಈಗ ಬಿಸಿಯೂಟ ನೌಕರರು ಅಂಗನವಾಡಿ ಮಹಿಳೆಯರು ದುಡಿಯುವ ಮಹಿಳೆಯರಿಗೆ ನಾವು ಅನುಕೂಲವನ್ನು ಮಾಡಿಕೊಟ್ಟಿದ್ದೀವಿ ಬಜೆಟ್ನಲ್ಲಿ ಅವ್ರಿಗೆ ಅಂತ ಹೇಳಿ ಅನುದಾನವನ್ನು ಕೊಟ್ಟಿದ್ದೀವಿ ಅನ್ನುವಂಥ ಮಹತ್ತನ್ನು ಸರ್ಕಾರದ ಭಾಗವಾಗಿ ಇರೋರು ಹೇಳ್ತಾ ಇರ್ತಾರೆ ಹಾಗಾಗಿ ನಿಜವಾಗಿಯೂ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ನಿಮಗೆ ದಕ್ಕಿರುವಂಥದ್ದು ಏನು ಏನನ್ನ ಅವ್ರು ಕೊಟ್ಟಿದ್ದಾರೆ ಏನು ಇವತ್ತು ಏನು ಕೊಟ್ಟಿಲ್ಲ ಇವತ್ತು ಬೇರೆ ಬೇರೆ ನೌಕರದವ್ರಿಗೆ ಎಲ್ಲರಿಗೂ ಒಂದು ಪರಿಹಾರ ಅನ್ನೋದು ಒಂದು ಐತೆ ಸರ್ಕಾರ ಆಕ್ಸಿಡೆಂಟ್ ಆದರೂ ಕೊಡ್ತೈತೆ ಏನಾದರೂ ಕೂಡ ಅವ್ರಿಗೆ ನೀವು ಒಂದು ವೇತನ ಅಂತ ಫಿಕ್ಸ್ ಮಾಡೈತೆ ಆದರೆ 20 ವರ್ಷ ಆಯಿತು ಬಿಸಿ ಊಟದವ್ರಿಗೆ ಒಂದು ವೇತನ ಕೊಡ್ತೀವಿ ಅಂತಂದು ಕೂಡ ಸರ್ಕಾರ ಇಲ್ಲಿವರೆಗೂ ಕೂಡ ಘೋಷಣೆ ಮಾಡ್ತಾ ಇಲ್ಲ ಅಂದರೆ ಓಟ್ ಹಾಕ್ಸೋಣ ಹೊತ್ತಿನಾಗ ಏನಂತ ಹೇಳಿದ್ರು ಇಲ್ಲ ನಿಮ್ಮ ಬಗ್ಗೆ ನಾವು ಮಾತಾಡ್ತೀವಿ ನಿಮಗೆ ಪರಿಹಾರ ಕೊಡ್ತೀವಿ ನಮಗೆ ಓಟ್ ಕೊಡ್ರಿ ಅಂತ ಅಂದ್ಕೊಂಡು ಇವತ್ತು ಇಡೀ ರಾಜ್ಯದಲ್ಲೇ ಇವತ್ತು ಓಟ್ ತೊಗೊಂಡಾರೆ ಆದರೆ ಓಟ್ ಹಾಕಿಸಿಕೊಂಡಂಥವ್ರು ನಮ್ಮ ಪರವಾಗಿರುವಂಥವ್ರು ಇವತ್ತು ಯಾರೂ ದನಿ ಎತ್ತಾ ಇಲ್ಲ ಅದಕ್ಕೆ ನಾವು ಇವತ್ತು ಜಿಲ್ಲಾವಾರು MLA ಇರ್ಬೋದು MP ಇರ್ಬೋದು ಇವತ್ತು ಬೇರೆ ಬೇರೆ ಮುಖ್ಯಮಂತ್ರಿಗಳು ಕೂಡ ಇರ್ಬೋದು ಅದಕ್ಕೆ ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೋಡ್ರಿ ನೀವು ಓಟ್ ಹಾಕಿಸ್ಕೊಂಡಿರಿ ನಾವು ಓಟ್ ಹಾಕೋ ಕೊಡ್ತೀವಿ ಕೊಡೋದಿಲ್ಲ ಅಂತ ಹೇಳೋಲ್ಲ ಆದರೆ ನಮ್ಮ ಬದುಕು ಉಳಿಯುವ ಒಂದು ಸಂಬಳವನ್ನು ಕೊಡಬೇಕು 60 ವಯಸ್ಸಾದವ್ರಿಗೆ ಇಡಗಂಟು ಕೊಡಬೇಕು ಮತ್ತು 1000 ರೂಪಾಯಿನ ವೇತನ ಬಿಡುಗಡೆ ಮಾಡಬೇಕು ಮತ್ತು SCDMC ಅಧ್ಯಕ್ಷರೇ ಇದನ್ನ ಜಂಟಿ ಖಾತೆ ತೆಗಿಬೇಕು ಬೇಡಿಕೆ ಈಡೇರುವವರೆಗೂ ನಾವು ಈ ಹೋರಾಟ ಬಿಟ್ಟು ಕದಲಾಗಲ್ಲ ಅನಿರ್ದಿಷ್ಟ ಹೋರಾಟ 10 ದಿವಸ ಆಗಲಿ ಏನಾಗಲಿ ನಮ್ಮ ಬೇಡಿಕೆ ಗೆಲ್ಲವರೆಗೂ ನಾವು ಈ ಹೋರಾಟ ಬಿಟ್ಟು ಕದಲಾಗಿಲ್ಲ ಸಂಬಂಧಪಟ್ಟ CMರು ಬರಬೇಕು ಸಚಿವರು ಬರಬೇಕು ಕೊಡ ಅವ್ರ ಬೇಡಿಕೆ ಈಡೇರಿಸಲಿಲ್ಲ ಅಂದರೆ ನಾವು ತಮ್ಮ ಮನೆಗೊಳಗೇನೆ ಶಿಕ್ಷಣ ಸಚಿವರಾಗಿರ್ಬೋದು CMR ಆಗಿರ್ಬೋದು ಮತ್ತು ಬೇರೆದವರಾಗಿರ್ಬೇಕು ಅವ್ರ ಮನೆಗೆ ನುಗ್ಗುವಂಥ ಕೆಲಸ ನಾವು ಮಾಡ್ತೀವಿ ಇದಿಷ್ಟು ಹೊತ್ತು ನಾನು ಇಡೀ ರಾಜ್ಯಾದ್ಯಂತ ಕೆಲಸ ಮಾಡುವಂತಹ ಬಿಸಿಯೂಟ ನೌಕರ ಮಹಿಳೆಯರನ್ನು ನಾವು ಮಾತಾಡ್ಸಿದ್ವಿ ಕೆಲಸ ಮಾಡೋ ಜಾಗದಲ್ಲಿ SDMC ಅಧ್ಯಕ್ಷರಿಂದ ಸದಸ್ಯರುಗಳಿಂದ ಅನುಭವಿಸುವಂತಹ ಸಾಕಷ್ಟು ಕಿರುಕುಳಗಳ ನಡುವೆಯೂ ಕೂಡ ಅವರು ತಮ್ಮ ವೃತ್ತಿಯನ್ನು ಸುದೀರ್ಘ ಕಾಲ ಮಾಡ್ತಾ ಇದ್ದಾರೆ ಅದಾಗಿ ಕೂಡ ಇನ್ನೇನು ನಿವೃತ್ತಿಯ ಅಂಚಿನಲ್ಲಿ ನಾನು ಇದ್ದೀನಿ ಅನ್ನುವಾಗ ನನ್ನ ಬದುಕಿಗೆ ಮುಂದಿನ ಭದ್ರತೆ ಏನು ಅನ್ನುವಂತಹ ಆತಂಕದಲ್ಲಿ ನಾವು ಹೊರ ಹೋಗ್ತಾ ಇದ್ದೀವಿ ಹಾಗಾಗಿ ಕನಿಷ್ಠ 1 ಲಕ್ಷ ಇಡಿಗಂಟನ್ನು ನಮಗೆ ಕೊಡಬೇಕು ಹಾಗೂ ಏನು ಶಾಲಾ ರಜೆಗಳು ಇರ್ತಾವೋ ಅಂಥ ಸಂದರ್ಭದಲ್ಲಿ ಅಂದರೆ ಬೇಸಿಗೆ ರಜೆ ಇರ್ಬೋದು ದಸರಾ ರಜೆ ಇರ್ಬೋದು ಈ ಸಂದರ್ಭದಲ್ಲೂ ಕೂಡ ಬಿಸಿಯೂಟ ನೌಕರ ಮಹಿಳೆಯರಿಗೆ ವೇತನವನ್ನು ಕೊಡಬೇಕು ಅನ್ನುವಂತಹ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಸರ್ಕಾರ ನಮ್ಮಿಂದ ಓಟನ್ನು ಪಡ್ಕೊಂಡಿದೆ ನಾವೆಲ್ಲರೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನಿದೆ ಅದಕ್ಕೆ ಓಟನ್ನು ಕೊಟ್ಟಿದ್ದೀವಿ ಹಾಗಾಗಿ ನಮ್ಮ ಮನವಿಗೆ ನಮಗೆ ಅವ್ರು ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸೋ ಕಡೆಗೆ ಅವ್ರ ಗಮನವನ್ನು ಹರಿಸ್ಬೇಕು ಇಲ್ಲಾಂದರೆ ಅವರ ಮನೆಗಳಿಗೆ ನಾವು ನುಗ್ಗುತ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಇವತ್ತು ನೌಕರರು ಕೊಟ್ಟಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ದೇವರಾಜ್ ರಾಯ್ಬಾಗಿ ಜೊತೆ ಧನಲಕ್ಷ್ಮಿ ದೇವರಾಜ್ ಈ ದಿನ ಬೆಂಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.